ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಬಸವರಾಜ್ ಅವರು ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಡಾಕ್ಟರ್, ನಾನು ಹೇಳ್ತಾ ಇದ್ದೆ, ಈಗ ನ್ಯೂಬೋರ್ನ್ ಬೇಬೀಸ್ ಅಂದ್ರೆ 0 ರಿಂದ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಈ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇತ್ತೀಚೆಗೆ ಅಂತ ಒಂದು ಆತಂಕ. ಅಂದ್ರೆ ಇದು ಟೂ ಅರ್ಲಿ ಅಂತೀರಾ ಇದ್ರ ಬಗ್ಗೆ ಹೇಳೋದಕ್ಕೆ, ಅಥವಾ ಕನ್ಫರ್ಮ್ ಆಗಿದೆಯಾ ಇದು? ಈಗ ಏನಂದ್ರೆ ಈ 5 ವರ್ಷದ ಕೆಳಗಡೆ ಮಕ್ಕಳುಗಳಲ್ಲಿ ಈ ಸಮಸ್ಯೆಗಳು ಜಾಸ್ತಿ. ಯಾಕೆಂದ್ರೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು, ರೋಗ ನಿರೋಧಕ ಶಕ್ತಿಗಳು ಈ 5 ವರ್ಷದ ಕೆಳಗಡೆ ಇರುವಂತಹ ಮಕ್ಕಳುಗಳಿಗೆ ಕಡಿಮೆ ಇರುತ್ತೆ. ಈ ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಇರೋದ್ರಿಂದ ಈ ಉಸಿರಾಟದ ಕೊಳವೆಯಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಉಸಿರಾಟದ ಚೀಲದಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಇವುಗಳ ಆತಂಕ ಜಾಸ್ತಿ ಆಗಿರುತ್ತೆ. ಅವುಗಳಲ್ಲಿ ಮುಖ್ಯವಾಗಿ 2 ತಿಂಗಳ ಮಗುವಿಂದ 2 ವರ್ಷದ ಮಕ್ಕಳುಗಳಲ್ಲಿ ಇದು ಬಹಳ ಉಲ್ಬಣವಾಗಿ ಕಾಣುತ್ತೆ. ಬಟ್ ನೀವು ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಇದಕ್ಕೆ ಯಾವುದೇ ತರಹದ ಆತಂಕಕಾರಿಯಾದ ವಿಚಾರವಲ್ಲ. ಆಮೇಲೆ ನಮ್ಗೆ ಬಹಳ ಅನದರ್ ಇಂಪಾರ್ಟೆಂಟ್ ವಿಚಾರಗಳು ಏನಂತಂದ್ರೆ, ಈಗ ಉದಾಹರಣೆಗೆ ತಂದೆ ತಾಯಿಗಳು ಇರ್ತಾರೆ ಅಥವಾ ಅವ್ರ ಮನೆಯಲ್ಲಿ ಯಾರೋ ದೊಡ್ಡವರು ಇರ್ತಾರೆ, ಅವರೆಲ್ಲ ಕೈಯನ್ನ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನಿತ್ತೋ ಅವುಗಳಲ್ಲಿ ಲ್ಯಾಕ್ಸಿಟಿಯನ್ನ ಮಾಡಬಾರ್ದು. ಮಾಸ್ಕ್ ಅನ್ನ ಧರಿಸಬೇಕಾಗುತ್ತೆ, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಕೈಯನ್ನ ನಲ್ಲಿ ಹ್ಯಾಂಡ್ ಸ್ಯಾನಿಟೈಸೇಷನ್ ಅನ್ನ ಯೂಸ್ ಮಾಡಬೇಕಾಗತ್ತೆ, ಸರಿಯಾದ ಪೌಷ್ಟಿಕ ಆಹಾರವನ್ನ ಮಕ್ಕಳುಗಳು ತಿನ್ಬೇಕಾಗತ್ತೆ, ಎಸ್ಪೆಷಲಿ ತರಕಾರಿ ಮತ್ತೆ ಸೊಪ್ಪು ಬೇಳೆ ಈ ತರದ್ದೆಲ್ಲ ಹಣ್ಣುಗಳನ್ನ ನಾವು ಮಕ್ಕಳುಗಳಿಗೆ ಕೊಡ್ಬೇಕಾಗತ್ತೆ. ಆಮೇಲೆ ಇದನ್ನ ಬಿಟ್ಟು ಬಹಳ ಅನ್ನೊಂದು ಈಗ ರುಟೀನ್ ಆಗಿ ಏನಾದ್ರೂ ವ್ಯಾಕ್ಸಿನೇಷನ್ಸ್ ಇರುತ್ತೋ, ಈಗ ಉದಾಹರಣೆಗೆ ಮೀಸಲ್ಸ್ ವ್ಯಾಕ್ಸಿನೇಷನ್ ಇರ್ಬೋದು, DPT ವ್ಯಾಕ್ಸಿನೇಷನ್ ಇರ್ಬೋದು, ಈ ಎಲ್ಲಾ ವ್ಯಾಕ್ಸಿನೇಷನ್ಗಳನ್ನ ರುಟೀನ್ ಆಗಿ ನಾವೇನೇನ್ ಮಾಡ್ತೀವೋ ಲಸಿಕೆಗಳನ್ನ, ಈ ಲಸಿಕೆಗಳನ್ನೆಲ್ಲ ಮಕ್ಕಳುಗಳಿಗೆ ಹಾಕಿಸ್ಬೇಕಾಗತ್ತೆ. ಸರ್ಕಾರ ಇವೆಲ್ಲ ಆಸ್ಪತ್ರೆಗಳಲ್ಲೂ ಸಿಗುತ್ತೆ, ಹಾಗಾಗ್ಬಿಟ್ಟು ಲಸಿಕೆಗಳನ್ನ ಹಾಕೋದು ಬಹಳ ಮುಖ್ಯ. ಸೊ ಇದು ಇಷ್ಟು ಇಷ್ಟನ್ನ ನಾವು ಇದನ್ನ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಕಾಯಿಸಿ ಹರಿಸಿದ ನೀರನ್ನ ಕೊಟ್ಟು, ಈ ನೆಗಡಿ ಕೆಮ್ಮು ಯಾರಾದ್ರೂ ಮನೆಯಲ್ಲಿ ಇದ್ರೆ ಅವರು ಮಕ್ಕಳುಗಳ ಹತ್ರ ಹೋಗೋದನ್ನ ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ರೆಸ್ಪಿರೇಟರಿ ಇನ್ಫೆಕ್ಷನ್ ಮಕ್ಕಳಲ್ಲಿ ಕಡಿಮೆ ಆಗುತ್ತೆ. ಬಂದ್ರೂ ಆತಂಕ ಪಡುವಂತ ವಿಚಾರವೇನಲ್ಲ, ಇದು ಯಾವುದೇ ತರಹದ ಮಾರಣಾಂತಿಕ ರೋಗ ಅಲ್ಲ. ಬಟ್ ಸೀರಿಯಸ್ ಆಗುತ್ತೆ, ಬಟ್ ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಕಂಪ್ಲೀಟ್ ಆಗಿ ಹುಷಾರಾಗುತ್ತೆ, ಸರಿಯಾದ ಸಮಯದಲ್ಲಿ ಅದನ್ನ ಡಿಟೆಕ್ಟ್ ಮಾಡಬೇಕು, ಮೆಡಿಕಲ್ ಅಟೆನ್ಷನ್ ಬೇಕು. ಫೈನ್ ಡಾಕ್ಟರ್, ಕೊನೆಯದಾಗಿ ಅಂಡ್ ಕ್ವಿಕ್ ಆಗಿ, ತುಂಬಾ ಜನ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಿರೋದು, ನೀವಾಗ್ಲೇ ಹೇಳ್ದಂಗೆ ಈಗ RT-PCR ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬಂದರೂ ಕೂಡ ಆಂಟಿಬಾಡಿ ಟೆಸ್ಟ್ ಅಲ್ಲಿ ಕೋವಿಡ್ ಬಂದ್ ಹೋಗಿದೆ ಅಂತ ಗೊತ್ತಾದ ಮಕ್ಕಳಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಿದೆ. ಕಣ್ಣಿನ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ಆರ್ಗನ್ಸ್ ಡ್ಯಾಮೇಜ್ ಆಗೋದು, ಇಂಥದ್ದೆಲ್ಲ ಸಮಸ್ಯೆಗಳಾಗ್ತಿದೆ. ಯಾವ ತರ ಕೇರ್ ತಗೋಬೇಕು ಕ್ವಿಕ್ ಆಗಿ ಡಾಕ್ಟರ್? ಈಗ ಲಾಂಗ್ ಕೋವಿಡ್ ಅಂತ ಅಂದ್ರೆ ಏನಂತಂದ್ರೆ, ಮಕ್ಕಳುಗಳಲ್ಲಿ ಕೋವಿಡ್ ಇನ್ಫೆಕ್ಷನ್ ಬಂದು 2 ವಾರದಿಂದ 6 ವಾರದ ಒಳಗಡೆ ಈ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಅಂತ ಒಂದು ಬರ್ತಾ ಇತ್ತು. ಅದು ಜೂನ್ ಜುಲೈ ತಿಂಗಳಲ್ಲಿ ಬಹಳ ವಿರಳವಾಗಿ ಬಂತು, ಆಗಸ್ಟ್ ತಿಂಗಳಿಂದ ಕಡಿಮೆ ಆಗಿದೆ. ಈಗ ಅದು ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಅಷ್ಟಿದಿಲ್ಲ, ಇದು ಪೋಸ್ಟ್ ಕೋವಿಡ್ ಇಂದ ಬರುವಂತದ್ದು. 2 ವಾರದಿಂದ 6 ವಾರದ ಮಕ್ಕಳುಗಳಲ್ಲಿ ಬರುತ್ತೆ ಕೋವಿಡ್ ಇನ್ಫೆಕ್ಷನ್ ಆದ್ಮೇಲೆ. ಅದನ್ನ ಬಿಟ್ಬಿಟ್ಟು ಈ ಬೇರೆ ಏನಾದ್ರೂ ಲಾಂಗ್ ಕೋವಿಡ್ ಅಂತ ಏನ್ ಹೇಳ್ತೀವೋ, ದೊಡ್ಡವರಲ್ಲಿ ಈಗ ಅದು ರಿಪೀಟೆಡ್ ಆಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗೋದಿರ್ಲಿ ಅಥವಾ ಲಂಗ್ ಫೈಬ್ರೋಸಿಸ್ ಆಗೋದಿರ್ಲಿ, ಕ್ರಾನಿಕ್ ಲಂಗ್ ಡಿಸಾರ್ಡರ್ ಆಗೋದಿರ್ಲಿ, ಅದು ಮಕ್ಕಳುಗಳಲ್ಲಿ ಕಡಿಮೆ. ಏನಕ್ಕೆ ಕಡಿಮೆ ಅಂತ ಅಂದ್ರೆ, ಮಕ್ಕಳುಗಳ ಲಂಗ್ಸ್ಗಳು ಬಹಳ ಆರೋಗ್ಯವಾಗಿರುತ್ತೆ, ಅವರಲ್ಲಿ ಮಕ್ಕಳುಗಳಲ್ಲಿ ಯಾವುದೇ ತರಹದ ಕೋಮಾರ್ಬಿಡಿಟಿ ಇರಲ್ಲ. ಕೋಮಾರ್ಬಿಡಿಟಿ ಅಂದ್ರೆ ಸಕ್ಕರೆ ಕಾಯಿಲೆ ಆಗಿರ್ಲಿ, BP ಆಗಿರ್ಲಿ, ಕ್ರಾನಿಕ್ ಲಂಗ್ ಡಿಸಾರ್ಡರ್ ಆಗಿರ್ಲಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಇವೆಲ್ಲ ಏನ್ ಹೇಳ್ತೀವೋ ಅವುಗಳು ಇರುತ್ತೆ. ಬಟ್ ಅಷ್ಟು ದೊಡ್ಡವರಲ್ಲಿ ಇರೋವಷ್ಟು ಏರಳವಾಗಿ ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗ್ಬಿಟ್ಟು ಇದು ಆತಂಕಕಾರಿ ವಿಚಾರವೇನಲ್ಲ. ಬಟ್ ಕೆಲವು ಮಕ್ಕಳುಗಳಲ್ಲಿ ಇಮ್ಯುನೋ ಡಿಫಿಷಿಯನ್ಸಿ ಇರೋರ್ಗೆ, ಸಕ್ಕರೆ ಕಾಯಿಲೆ ಇರುವಂತವ್ರಿಗೆ, ಹೈಪರ್ ಟೆನ್ಷನ್ ಇರುವಂತವ್ರಿಗೆ, ಒಬೆಸಿಟಿ ಇರುವಂತ ಮಕ್ಕಳುಗಳಲ್ಲಿ ಈ ಒಂದು ಸ್ವಲ್ಪ ಕಾಯಿಲೆಗಳು ಇವು ಜಾಸ್ತಿ ಆಗುವಂತ ರೋಗ ಲಕ್ಷಣಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಆ ಮಕ್ಕಳುಗಳು ಗಂಭೀರವಾಗಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ತಗೋಬೇಕಾಗುತ್ತೆ. ಆಮೇಲೆ ಲಾಂಗ್ ಕೋವಿಡ್ ಅಂತಂದ್ರೆ ಇನ್ನೊಂದು ಬರುತ್ತೆ ಏನಂದ್ರೆ, ಈಗ ಮಕ್ಕಳುಗಳಲ್ಲಿ ಏನಾದ್ರೂ ಕೋವಿಡ್ ಇನ್ಫೆಕ್ಷನ್ ಜಾಸ್ತಿ ಇದಾಗಿದ್ರೆ ಕೆಲವು ಟೈಮ್ ಕಲಿಕೆಯಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗುವಂತದಾಗ್ಲಿ, ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಅಂತೀವಿ ಅಂದ್ರೆ ಬೇದಿ ಹೊಟ್ಟೆ ನೋವು ಈ ತರ ಕಾಣಿಸ್ಕೊಳ್ಳೋದಾಗ್ಲಿ, ಈ ತರದ್ದೆಲ್ಲ ಕೆಲವೊಂದೊಂದು ಇದಾವೆ. ಬಟ್ ಅದು ಸದ್ಯದ ನಮಗೆ ಸಂಶೋಧನೆ ಪ್ರಕಾರ ಅಷ್ಟು ಮಕ್ಕಳಲ್ಲಿ ಇಲ್ಲ. ಬಟ್ ಬಹಳ ಹೇಳದಂಗೆ, ದೀರ್ಘಕಾಲದ ಸಮಸ್ಯೆಗಳು ಇದ್ದಂತ ಮಕ್ಕಳಲ್ಲಿ ಮೆಡಿಕಲ್ ಅಟೆನ್ಷನ್ ಬೇಕು ಅಂತ ಹೇಳ್ತಾ ಇದ್ರ. ಅಂದ್ರೆ ಪೋಸ್ಟ್ ಕೋವಿಡ್ ಸಂದರ್ಭದಲ್ಲಿ ಕಾಂಪ್ಲಿಕೇಶನ್ ಅನ್ನ ತಪ್ಪಿಸೋದಕ್ಕೆ, ಅದನ್ನ ಕಡಿಮೆ ಮಾಡೋದಕ್ಕೆ. ಫೈನ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಬಸವರಾಜ್ ಅವರೇ, ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಸಾಕಷ್ಟು ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆಗ. ಕಹಾನಿ ಸಂಘರ್ಷಕ್ಕೆ